ಎ, ಬಿ ಮತ್ತು ಸಿ ಬಿಂದುಗಳು ಏಕರೇಖಾಗತ ಬಿಂದುಗಳಾಗಿವೆ. ಬಿ ಬಿಂದುವು ಎ ಮತ್ತು ಸಿಗಳ ನಡುವೆ ಇದೆ. ಎ ಬಿ ಮತ್ತು ಎ ಸಿಗಳ ಅನುಪಾತ 2:5 ಆಗಿದೆ. ಎನ ನಿರ್ದೇಶಾಂಕ -6:9 ಮತ್ತು ಬಿನ ನಿರ್ದೇಶಾಂಕ -2:3 ಆದರೆ ಸಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ನಾನು ಈ ಸಿನ ನಿರ್ದೇಶಾಂಕವನ್ನು ಕಂಡು ಹಿಡಿಯುವ ಸಲುವಾಗಿ ಈ ವಿಡಿಯೋವನ್ನು ಪಾಸ್ ಮಾಡಿ ನೀವಾಗೆ ಯೋಚಿಸಿ ಅಂಥೇಳಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ. ನಾವೀಗ ಈ ಒಂದು ಸಮಸ್ಯೆಯನ್ನು ಸ್ವಲ್ಪ ವಿಜುವಲೈಸ್ ಮಾಡೋಣ. ಅದಕ್ಕಾಗಿ ಮೊದಲಿಗೆ ನಾನು ಎ ಬಿಂದುವನ್ನು ತೆಗೆದುಕೊಳ್ತೇನೆ. ಉದಾಹರಣೆಗೆ ಎ ಬಿಂದು ಇಲ್ಲಿದೆ ಅಂತ ಹೇಳಿದ್ರೆ ಇದರ ನಿರ್ದೇಶಾಂಕ -6:9 ಆಗಿದೆ. ಇನ್ನು ಬಿ ಬಿಂದುವಿನ ನಿರ್ದೇಶಾಂಕ -2 ಅಂತ ಹೇಳಿದ್ರೆ -6 ಬಲಭಾಗಕ್ಕೆ ಚಲಿಸ್ತೇವೆ. ಇನ್ನು 9 ಇಲ್ಲಿ ವೈ ನಿರ್ದೇಶಾಂಕವಾಗಿದೆ. ಇದರ ವೈ ನಿರ್ದೇಶಾಂಕ 3 ಅಂತ ಹೇಳಿದ್ರೆ ಇದು ಕೆಳಗೆ ಬರುತ್ತೆ. ಎಯಿಂದ ಬಲಭಾಗಕ್ಕೆ ಮತ್ತು ಎಯಿಂದ ಕೆಳಭಾಗಕ್ಕೆ ನಾವು ಬಿ ಬಿಂದುವಿದೆ ಅಂಥೇಳಿ ಅಂದ್ಕೊಳ್ಬೋದಾಗಿದೆ. ಇದು ಬಿ ಬಿಂದು ಆಯಿತು ಅಂತ ಹೇಳಿದ್ರೆ ಇದರ ನಿರ್ದೇಶಾಂಕ -2:3 ಆಗಿದೆ. ಇನ್ನು ಸಿ ಬಿಂದುವನ್ನು ನಾವು ನೋಡೋದಾದರೆ ಎ ಬಿ ಮತ್ತು ಸಿ ಬಿಂದುಗಳು ಏಕರೇಖಾಗತ ಬಿಂದುಗಳಾಗಿವೆ, ಒಂದೇ ರೇಖೆ ಮೇಲೆ ಇರುವಂತಹ ಬಿಂದುಗಳಾಗಿವೆ. ಆದರೆ ನಮಗೆ ಸಿ ಬಿಂದುವಿನ ನಿರ್ದೇಶಾಂಕ ತಿಳಿದಿಲ್ಲ. ನಾವೀಗ ಈ ಎ ಮತ್ತು ಬಿಯನ್ನು ಒಂದು ರೇಖೆಯಲ್ಲಿ ಸೇರಿಸಿದ್ವಿ ಅಂತ ಹೇಳಿದ್ರೆ ಸಿ ಬಿಂದು ಈ ರೇಖೆಯ ಮೇಲೆ ಇರುತ್ತೆ, ಈ ಸರಳ ರೇಖೆಯ ಮೇಲೆ ಇದೆ, ಸಮ್ವೇರ್ ಇಯರ್ ಇಲ್ಲಿದೆ ಅಂತ ಅಂದ್ಕೊಳ್ಳೋದಾದರೆ ಇದು ಸಿ ಬಿಂದುವಾಗಿದೆ. ಸಿ ಬಿಂದುವಿನ ನಿರ್ದೇಶಾಂಕ ನಮಗೆ ತಿಳಿದಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ ನೀವು ನೋಡಿದ್ರೆ ಎ ಬಿ ಮತ್ತು ಎ ಸಿಗಳ ಅನುಪಾತ 2:5 ಆಗಿದೆ. ಎ ಬಿನ ಉದ್ದ 2x ಅಷ್ಟು ಇದೆ ಅಂತ ಹೇಳಿದ್ರೆ ಎ ಸಿನ ಉದ್ದ 5x ಇದೆ. ಈಗ ನೀವು ಇದರ ಅನುಪಾತವನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ಎ ಬಿ ಡಿವೈಡೆಡ್ ಬೈ ಎ ಸಿ, ಈ ಒಂದು ಅನುಪಾತ 2x/5x. ನಮಗೆ ಇದರ ಉದ್ದ ಎಷ್ಟು ಅಂತ ಗೊತ್ತಿಲ್ಲ, ಎ ಬಿನ ಅಳತೆ ಎಷ್ಟು ಅಂತ ಗೊತ್ತಿಲ್ಲ. ಹಾಗಾಗಿ ಅದನ್ನು ನಾವು 2x ಅಂತ ತೆಗೆದುಕೊಂಡ್ರೆ ಎ ಸಿನ ಉದ್ದ ಎಷ್ಟಾಗಿರುತ್ತೆ, 5x ಆಗಿರುತ್ತೆ. ಈಗ x ಕ್ಯಾನ್ಸಲ್ ಆಗಿ ನಮಗೆ 2/5 ಉಳಿದುಕೊಳ್ಳುತ್ತೆ. ಅದನ್ನು ಅವರು ನಮಗೆ ನೀಡಿದ್ದಾರೆ. ಈಗ ಸಿನ ನಿರ್ದೇಶಾಂಕವನ್ನು ಕಂಡುಹಿಡಿಯುವ ಸಲುವಾಗಿ ನಾವು ಎ ಬಿಯ ಉದ್ದ ನಮಗೆ ತಿಳಿದಿಲ್ಲ. ಈ ಎ ಬಿಯ ಉದ್ದವನ್ನು ನಾವು ಹಾಗೂ ಎ ಸಿಯ ಉದ್ದ ಸಹ ನಮಗೆ ತಿಳಿದಿಲ್ಲ. ಈ ಎ ಬಿಯ ಮತ್ತು ಎ ಸಿಯ ಉದ್ದವನ್ನು ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆ ಮತ್ತು ವೈನಲ್ಲಿ ಆಗ್ತಾ ಇರುವ ಬದಲಾವಣೆಯಾಗಿ ನೋಡೋಣ. ಇದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಇದನ್ನು ನಾವು ತೆಗೆದುಬಿಡೋಣ. ಎ ಬಿಯ ಉದ್ದವನ್ನ ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆ ಮತ್ತು ವೈನಲ್ಲಿ ಆಗ್ತಾ ಇರುವ ಬದಲಾವಣೆ ಗಮನಿಸುವ ಮೂಲಕ ನೋಡೋಣ. ಹಾಗೆ ಎ ಸಿಯ ಉದ್ದವನ್ನ ಎಯಿಂದ ಸಿವರೆಗೆ ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆ ಹಾಗೂ ವೈನಲ್ಲಿ ಆಗ್ತಾ ಇರುವ ಬದಲಾವಣೆಯಾಗಿ ಸ್ಪ್ಲಿಟ್ ಮಾಡೋಣ. ಈಗ ಮೊದಲಿಗೆ ಎ ಬಿಯನ್ನು ತೆಗೆದುಕೊಂಡ್ರೆ ಎನ ಎಕ್ಸ್ ನಿರ್ದೇಶಾಂಕ -6 ಆಗಿದೆ, ಹಾಗೆ ಬಿನ ಎಕ್ಸ್ ನಿರ್ದೇಶಾಂಕ -2 ಆಗಿದೆ. ಎಯಿಂದ ಬಿಗೆ ತಲುಪಬೇಕು ಅಂತ ಹೇಳಿದ್ರೆ ನಾವು ಬಲಭಾಗಕ್ಕೆ 4 ಯೂನಿಟ್ಗಳಷ್ಟು ಚಲಿಸ್ತಾ ಇದ್ದೇವೆ. ನಾವು ಬಲಭಾಗಕ್ಕೆ ಎಯಿಂದ ಬಿಗೆ ತಲುಪಬೇಕು ಅಂತ ಹೇಳಿದ್ರೆ ಬಲಭಾಗಕ್ಕೆ ಚಲಿಸ್ತಾ ಇದ್ದೇವೆ, ಹಾಗಾಗಿ ಅದು ಪಾಸಿಟಿವ್ ಆಗಿರುತ್ತೆ. ಎಷ್ಟು ಯೂನಿಟ್ಗಳನ್ನು ಚಲಿಸ್ತಾ ಇದ್ದೀವಿ? 4 ಯೂನಿಟ್ಗಳನ್ನು. ನಾವು ಈ ಚೇಂಜ್ ಇನ್ ಎಕ್ಸನ್ನು ಈ ರೀತಿಯಾಗಿಯೂ ಸಹ ಹೇಳ್ಬೋದಾಗಿರುತ್ತೆ. ಡೆಲ್ಟಾ ಎಕ್ಸ್ನ ನಾವು x2 - x1 ಅಂತ ಹೇಳಿದ್ರೆ ಇಲ್ಲಿ -2 ಬಿಂದುದು, -(x1) ಅಂತ ಹೇಳಿದ್ರೆ -6,
ಮೈನಸ್ ಎರಡು ಪ್ಲಸ್ ಆರು ಅಂತ ಹೇಳಿದ್ರೆ ಅದು ನಾಲ್ಕಕ್ಕೆ ಆಗಿದೆ. ಇನ್ನು ಎಯಿಂದ ಸಿವರೆಗೆ ಚಲಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದರ ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನು ಗಮನಿಸಬೇಕು ಅಂತ ಹೇಳಿದ್ರೆ ನಮಗೆ ಸಿನ ನಿರ್ದೇಶಾಂಕ ಗೊತ್ತಿಲ್ಲ, ಅದನ್ನು ನಾನು ಎ ಅಂತ ತೆಗೆದುಕೊಳ್ತೇನೆ ಎಕ್ಸ್ನ ನಿರ್ದೇಶಾಂಕವನ್ನು, ಹಾಗೆ ವೈನ ನಿರ್ದೇಶಾಂಕವನ್ನು ಬಿ ಅಂತ ಹೇಳಿ ತೆಗೆದುಕೊಂಡ್ರೆ ನಮಗೆ ಮೈನಸ್ ಆರರಿಂದ ಎನ ವರೆಗೆ ಚಲಿಸಬೇಕು ಅಂತ ಹೇಳಿದ್ರೆ ಅದು ಬಲಭಾಗಕ್ಕೆ ನಾವು ಚಲಿಸ್ತಾ ಇದ್ದೇವೆ, ಆದರೆ ಎಷ್ಟು ಚಲಿಸ್ತಾ ಇದ್ದೇವೆ ಅಂಥೇಳಿ ತಿಳಿದಿಲ್ಲ. ಎನಿಂದ ಪ್ರಾರಂಭಿಸಿ ಸಿ ಬಿಂದುವಿನವರೆಗೆ ನಾವು ಎಕ್ಸ್ನಲ್ಲಿ ಚಲಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಬಲಭಾಗಕ್ಕೆ ಚಲಿಸ್ತಾ ಇದ್ದೇವೆ ಈಗ ಸಿ ಬಿಂದುವಿನವರೆಗೆ. ಆದರೆ ಮೈನಸ್ ಆರರಿಂದ ಪ್ರಾರಂಭಿಸಿ ಎಲ್ಲಿಯವರೆಗೆ ಚಲಿಸ್ತಾ ಇದ್ದೇವೆ ನಮಗೆ ತಿಳಿದಿಲ್ಲ, ಕಾರಣ ಸಿನ ನಿರ್ದೇಶಾಂಕ ನಮಗೆ ಗೊತ್ತಿಲ್ಲ. ಈಗ ನಾವು ಆ ಒಂದು ಬೆಲೆಯನ್ನು ಎಕ್ಸ್ ಅಂತ ಹೇಳಿ ಕರೆಯೋಣ. ಈಗ ಈ ಎ ಬಿ ಮತ್ತು ಎ ಸಿಯ ಅನುಪಾತ ಅವರು ನೀಡಿದರೆ ಅದು 2/5 ಆಗಿದೆ, ಅಥವಾ 2:5 ಆಗಿದೆ. ಎ ಬಿ ಬೈ ಎ ಸಿಯನ್ನು ಈ ರೀತಿಯಾಗಿಯೂ ಹೇಳ್ಬೋದು, ಎ ಬಿಯ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಡಿವೈಡೆಡ್ ಬೈ ಎ ಸಿಯ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಇದೆರಡೂ ಸಹ 2/5 ಸಮವಾಗಿದೆ. ಈಗ ಎ ಬಿನಲ್ಲಿ ಆಗ್ತಾ ಇರುವ ಎಕ್ಸ್ನ ಬದಲಾವಣೆ ಎಷ್ಟು ಅಂತ ನಮಗೆ ಗೊತ್ತಿದೆ, ಅದು 4. ಆದರೆ ಎ ಸಿಯ ಎಕ್ಸ್ನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ತಿಳಿದಿಲ್ಲ, ಅದನ್ನು ನಾವು ಎಕ್ಸ್ ಅಂತ ತೆಗೆದುಕೊಂಡಿದ್ದೇವೆ. ಈ ಒಂದು ಅನುಪಾತ 2/5 ಸಮ ಆಗಿದೆ. ನಾವು ಎಕ್ಸನ್ನು ಕಂಡುಹಿಡಿಯುವ ಸಲುವಾಗಿ ಈ ಅನುಪಾತದ ವಿಲೋಮವನ್ನು ತೆಗೆದುಕೊಳ್ಳೋಣ, ಅಂದರೆ ಎಕ್ಸ್ ಭಾಗಿಸು 4 ಈಕ್ವಲ್ಸ್ 5/2, 5/2 ಇದರ ವಿಲೋಮ ಅನುಪಾತವನ್ನು ತೆಗೆದುಕೊಂಡಿದ್ದೇವೆ. ಈಗ ಸಮೀಕರಣದ ಎರಡೂ ಬದಿಯಲ್ಲಿ ನಾವು 4 ಗುಣಿಸ್ತಾ ಇದ್ದೇವೆ. ಈಗ ಇಲ್ಲಿ 4 ಕ್ಯಾನ್ಸಲ್ ಆಗಿದೆ, ಇಲ್ಲಿ 2 1 2 2 ಬಂತು, ಹಾಗಾಗಿ ಎಕ್ಸ್ ಬೆಲೆ 10 ಆಯಿತು. ಎಕ್ಸ್ ಬೆಲೆ 10 ಆಯಿತು ಅಂತ ಹೇಳಿದ್ರೆ ಸಿನ ಎಕ್ಸ್ ನಿರ್ದೇಶಾಂಕ 10 ಅಲ್ಲ, ಮೈನಸ್ 6 ನಾವು ಈ ಒಂದು ಬದಲಾವಣೆಯನ್ನು ಕೂಡಿದ್ರೆ ಆ ಬೆಲೆ ಸಿನ ನಿರ್ದೇಶಾಂಕ ಆಗತ್ತೆ. ಈಗ ಈ ಎ ಯಾವುದಕ್ಕೆ ಸಮ ಇದೆ ಅಂತ ಹೇಳಿದ್ರೆ ಮೈನಸ್ 6 ಪ್ಲಸ್ ಆದಂತಹ ಬದಲಾವಣೆ 10, ಅಂದರೆ ಮೈನಸ್ 6 10 ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ 4 ಆಗಿದೆ. ಸಿನ ಎಕ್ಸ್ ನಿರ್ದೇಶಾಂಕ ಈಗ 4 ಅಂತ ಗೊತ್ತಾಯಿತು. ಇನ್ನು ವೈ ನಿರ್ದೇಶಾಂಕವನ್ನು ನೋಡಬೇಕಾಗಿದೆ. ನಾವು ಇದೇ ರೀತಿಯಾಗಿ ವೈನಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನು ಅನುಪಾತದಲ್ಲಿ ಬರೆದುಕೊಂಡ್ವಿ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು ಎನ ವೈ ನಿರ್ದೇಶಾಂಕ 9 ಆಗಿದೆ, ಹಾಗೆ ಬಿನ ವೈ ನಿರ್ದೇಶಾಂಕ 3 ಆಗಿದೆ. ಅಂದರೆ ವೈ ಕೆಳಮುಖವಾಗಿ ಬದಲಾಗ್ತಾ ಇದೆ, ಅಂದರೆ ವೈನ ಬೆಲೆ ಋಣ ಸಂಖ್ಯೆ ಆಗಿದೆ. ಅದು ಎಷ್ಟು ಅಂತ ಹೇಳಿ ನೋಡೋಣ. ಈಗ ಎಯಿಂದ ಬಿ ಎಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ 9-3 ಚಲಿಸ್ತಾ ಇದ್ದೇವೆ, ಅಂದರೆ ಮೈನಸ್ ಕೆಳಮುಖವಾಗಿ ಚಲಿಸ್ತಾ ಇರೋದ್ರಿಂದ 6 ಯೂನಿಟ್ಗಳು ನಾವು ಕೆಳಮುಖವಾಗಿ ಚಲಿಸ್ತಾ ಇದ್ದೇವೆ, ಹಾಗಾಗಿ ಇದರ ಬೆಲೆ -6 ಆಗತ್ತೆ. ನಾವು ಈ ರೀತಿಯಾಗಿ ಹೇಳೋದಾದರೆ Y2 ಅಂತ ಹೇಳಿದ್ರೆ 3, ಮೈನಸ್ Y1 ಅಂತ ಹೇಳಿದ್ರೆ 9, 3-9 ಅಂತ ಹೇಳಿದ್ರೆ -6 ಆಗಿದೆ. ಇನ್ನು ಎಯಿಂದ ಸಿವರೆಗೆ ವೈನಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನು ಗಮನಿಸೋದಾದರೆ ಎಯಿಂದ ಸಿವರೆಗೆ ಇಲ್ಲಿ ಸಿ ಇಲ್ಲಿದೆ, ಸಿವರೆಗೆ ವೈನಲ್ಲಿ ಆಗ್ತಾ ಇರುವ ಬದಲಾವಣೆ ಎಷ್ಟು ಅಂತ ನೋಡೋದಾದರೆ 9 ಸಿನ ನಿರ್ದೇಶಾಂಕ ಬಿಗೆ ನಮಗೆ ಗೊತ್ತಿಲ್ಲ, ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ, ಹಾಗಾಗಿ ಅದನ್ನು ನಾವು ವೈ ಅಂತ ಹೇಳಿ ತೆಗೆದುಕೊಳ್ಳೋಣ. ನಾವು ಇದೇ ರೀತಿಯಾಗಿ ಅನುಪಾತವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಎ ಬಿನ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅಂತ ಹೇಳಿದ್ರೆ -6, ಹಾಗೆ ಎ ಸಿನ ವೈನಲ್ಲಿ ಆಗ್ತಾ ಇರುವ ಬದಲಾವಣೆ ನಮಗೆ ಎಷ್ಟು ಅಂತ ತಿಳಿದಿಲ್ಲ, ಅದನ್ನು ವೈ ಅಂತ ಹೇಳಿ ತೆಗೆದುಕೊಂಡಿದ್ದೇವೆ. ಇದು ಸಹ 2/5 ಸಮ ಆಗಿದೆ.
ವೈಗೆ ಬೆಲೆಯನ್ನು ಕಂಡುಹಿಡಿಯುವ ಸಲುವಾಗಿ ವಿಲೋಮ ಅನುಪಾತವನ್ನು ತೆಗೆದುಕೊಳ್ತಾ ಇದ್ದೀವಿ. ವೈ ಡಿವೈಡೆಡ್ ಬೈ ಮೈನಸ್ ಆರು ಇಸ್ ಈಕ್ವಲ್ ಟು 5/2. ಈಗ ನಾವು ವೈಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಕಡೆ ನಾವು ಮೈನಸ್ ಆರರಿಂದ ಗುಣಿಸೋಣ. ಮೈನಸ್ ಆರು ಕ್ಯಾನ್ಸಲ್ ಆಗ್ತಾ ಇದೆ. ಎರಡರಿಂದ ಮೈನಸ್ ಆರನ್ನು ಭಾಗಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಮೈನಸ್ ಮೂರು. ಈಗ ವೈನ ಬೆಲೆ 5 × -3 ಅಂತ ಹೇಳಿದ್ರೆ -15 ಆಗಿದೆ. ಈ ವೈನ ಬೆಲೆ -15 ಆಯಿತು ಅಂತ ಹೇಳಿದ್ರೆ ಅದು ಸಿನ ವೈ ನಿರ್ದೇಶಾಂಕವಲ್ಲ. ಅದರ ಅರ್ಥ ಹೀಗಿದೆ, 9 - -15 ಯೂನಿಟ್ಗಳು ವೈ ಕೆಳಮುಖವಾಗಿ ಚಲಿಸ್ತಾ ಇದೆ. ಅಂದರೆ 9 + -15 ಅಂದರೆ ಇದರ ಬೆಲೆ -6 ಆಗಿದೆ. ಸಿನ ನಿರ್ದೇಶಾಂಕ 4, -6. ಸಿನ ಎಕ್ಸ್ ನಿರ್ದೇಶಾಂಕ 4 ಆಗಿದೆ, ಹಾಗೆ ಸಿನ ವೈ ನಿರ್ದೇಶಾಂಕ -6 ಆಗಿದೆ.